Good morning, students. Today I will teach third standard Hindi. I think all of you complete that before three lessons. All of you complete your classwork also. Any doubts about that first three lessons? Okay. I think all of you understand the three lessons. Today let we continue that. Today we will start that next lesson, fourth lesson. The lesson number four having Radha ki achhi aadate. All of you open your textbook. Come to page number 13. Yes, now I read the lesson. All of you look that. Radha tisri kaksha mein padhti hai. Gar tata paathshala mein sabhi use pyar karte hai. Usme bahut si achhi aadate hai. Vah subah jaldi urti hai. Apne mata pita ko namaskar karti hai. Roj nahati hai. Aur saaf vastr pahanti hai. Samay par paathshala jati hai. अपने अध्यापकों को नमस्कार करती है. अपने सहपाठियों से कभी झगड़ती नहीं. सबके साथ प्रेम से रहती है. मन लगाकर पढ़ती है. सबकी सहायता करती है. कूद की सफाई का पूरा ध्यान रखती है. सबको साफ स्वच्छ रहने की शिक्षा देती है. राधा सचमुच बहुत अच्छी लड़की है. तुम सब भी राधा की तरह बनो. बट हैव इन द फोर्थ लेसन राधा की अच्छी आदतें. अच्छी आदतें मीन्स गुड हैबिट्स. हु हैव इन द गुड हैबिट्स इन दिस लेसन? राधा. गुड हैबिट्स ऑफ राधा. इन विच लाइक गुड हैबिट्स हैव इन राधा? यू आल्सो हैविंग गुड हैबिट्स इन योर लाइफ? यस. टेल एनी वन गुड हैबिट फॉर योर्स. We give respect for our parents. That is also a good habit. We give respect for elders or olders, for all also. So that is also a good habit. We give help for others. That is also a good habit. We wear fresh clothes. That is also a good habit. We go for everyday school. That is also a good habit. We complete all homework and classwork. That is also a good habit. Yes or no? This like good habits you also have. So that's like here Radha also having some good habits. Let me study. For in which like having the good habits for Radha? Yenu good habits andre olleya habyasagalu. Yenu olleya habyasagalu andre hiriyarige gaurava kododu, pratidina shalege barodu, samavastravanna dharisodu, pratidina kottanta kelasavanna mugisodu, adella kuda olleya habyasane. ಹೌದು ತಾನೇ? ಅದೇ ರೀತಿ ಇನ್ನೂ ಕೂಡ ರಾಧನಿಗೆ ಒಳ್ಳೆಯ ಅಭ್ಯಾಸ ಇದೆ. ಯಾವ್ಯಾವ ರೀತಿ ಒಳ್ಳೆಯ ಅಭ್ಯಾಸ ಇದೆ ಅನ್ನೋದನ್ನು ನೋಡೋಣ. ರಾಧಾ ತೀಸಿ ಕಕ್ಷಾ ಮೇ ಪಡ್ತೀತಿ. ರಾಧಾ ಎಷ್ಟನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ? ನಿಮ್ಮ ಹಾಗೆ ಅವಳು ಕೂಡ ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದಾಳೆ. ಗರ್ ತಥಾ ಪಾಠಶಾಲಾ ಮೇ ಸಬಿ ಉಸೆ ಪ್ಯಾರ್ ಕರ್ತೆ ಹೈ. ಮನೆಯಲ್ಲಾಗಿರ್ಬೋದು ಅಥವಾ ಪಾಠಶಾಲೆಯಲ್ಲಾಗಿರ್ಬೋದು, ಎಲ್ಲ ಕಡೆ ಇವಳು ಕೂಡ ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತಾಳೆ. ಅದೇ ರೀತಿ ಎಲ್ಲರೂ ಇವಳನ್ನು ಕೂಡ ತುಂಬ ಪ್ರೀತಿಯಿಂದ ನೋಡ್ಕೋತಿರ್ತಾರೆ. ವಹ್ ಬಹುತ್ ಸಿ ಅಚ್ಚಿ ಆದತೆ ಹೈ. ಅವಳಲ್ಲಿ ಎಷ್ಟೋ ಒಳ್ಳೆ ಹವ್ಯಾಸಗಳಿದೆ. ಯ ಸಬ್ಕೋ ಜಲ್ದಿ ಉಡ್ತಿ ಹೈ. ಸೊ ಅವಳ ಮೊದಲನೇ ಹವ್ಯಾಸ ಏನಪ್ಪ ಅಂದರೆ ಪ್ರತಿದಿನ ಬೆಳಗ್ಗೆ ಬೇಗ ಹೇಳೋದು ಅವಳಿಗಿದ್ದಂತಹ ಒಳ್ಳೆಯ ಅಭ್ಯಾಸ. ವ ಸುಬ ಜಲ್ದಿ ಉಡ್ತಿ ಹೈ ಅಂದರೆ ಪ್ರತಿದಿನ ಬೆಳಗ್ಗೆ ಅವಳು ಏನು ಮಾಡ್ತಾ ಇದ್ಲು? ಬೇಗ ಹೇಳ್ತಾ ಇದ್ಲು. ಸರಿನಾ? ನೆಕ್ಸ್ಟು ವ ಮಾತಾ ಪಿತಾಕೋ ನಮಸ್ಕಾರ ಕಾತಿ ಹೌ. ಎದ್ದ ತಕ್ಷಣ ಅವಳ ಮೊದಲ ಹವ್ಯಾಸ ಏನಾಗಿತ್ತು? ಬೆಳಗ್ಗೆ ಬೇಗ ಎದ್ದೋಳೋದು. ಹಾಗೆ ಎದ್ದ ತಕ್ಷಣ ಏನು ಮಾಡ್ತಾ ಇದ್ಲಪ್ಪ ಅಂದರೆ ಅಪ್ನೇ ಮಾತಾ ಪಿತಾಕೋ ನಮಸ್ಕಾರ ಕಾತಿ ಹೋ, ತನ್ನ ತಂದೆ ತಾಯಿಯರಿಗೆ ನಮಸ್ಕಾರಗಳನ್ನು ಹೇಳ್ತಾ ಇದ್ಲು. ಯು ಆಲ್ಸೋ ವಿಶ್ ಯುವರ್ ಪೇರೆಂಟ್ಸ್ ಫ್ರಮ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್. ಯು ನಾಟ್ ಸೇ ದಟ್? ಹೇಳ್ತೀರ ತಾನೇ ನೀವು ನಿಮ್ಮ ನಿಮ್ಮ ಪೇರೆಂಟ್ಸ್ಗಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತೀರಲ್ವಾ? ಸೊ ಹಾಗೆ ರಾಧಾ ಕೂಡ ಏನು ಮಾಡ್ತಾ ಇದ್ಲು? ತನ್ನ ತಂದೆ ತಾಯಿಗೆ ನಮಸ್ಕಾರವನ್ನು ಹೇಳ್ತಾ ಇದ್ಲು. ರೋಜ್ ನಾ ಹತಿ ಹೈ. ಶಿ ಡೂ ಎವ್ರಿ ಡೇ ಬಾತಿಂಗ್. ಪ್ರತಿದಿನ ಏನು ಮಾಡ್ತಾ ಇದ್ಲು? ಅವಳು ಸ್ನಾನವನ್ನು ಮಾಡ್ತಾ ಇದ್ಲು. ಅವ್ರ ಸಾಫ್ ವಸ್ತ್ರ ಪಹಂತಿ ಹೈ. ಒಳ್ಳೆ ಶುಭ್ರವಾದ ಅಂದರೆ ಕ್ಲೀನ್ ಕ್ಲಾತ್ಸನ್ನು ವಿಯರ್ ಮಾಡ್ತಿದ್ಲು. ನಿಮ್ಮಂಗೆ ಡರ್ಟಿ ಡರ್ಟಿ ಕ್ಲಾತ್ಸನ್ನು ಅವಳು ವಿಯರ್ ಮಾಡ್ತಿರ್ಲಿಲ್ಲ. ದಟ್ ಈಸ್ ಆಲ್ಸೋ ಗುಡ್ ಹ್ಯಾಬಿಟ್.
ಪ್ರತಿದಿನ ಸ್ನಾನ ಮಾಡೋದಷ್ಟೇ ಅಲ್ಲ ಗುಡ್ ಹ್ಯಾಬಿಟ್ಟು, ಒಳ್ಳೆ ಬಟ್ಟೆಗಳನ್ನು ಧರಿಸೋದು ಕೂಡ ಗುಡ್ ಹ್ಯಾಬಿಟ್. ಆ ಯೂನಿಫಾರ್ಮ್ಸ್ 3-4 ಡೇಸಿಂದ ಕೊಳೆ ಆದರೂ ಕೆಲವೊಬ್ಬರು ಹಾಗೆ ಹಾಕೊಂಡ್ಬರ್ತಾರೆ, ಅದು ಗುಡ್ ಹ್ಯಾಬಿಟ್ ಅಲ್ಲ. ಹೌದು ತಾನೇ? ಗುಡ್ ಹ್ಯಾಬಿಟ್ ಅಂದರೆ ಏನು ಮಾಡಬೇಕು? ಪ್ರತಿದಿನ ವಾಶ್ ಮಾಡಿರೋ ಕ್ಲಾತ್ಸನ್ನೇ ಹಾಕ್ಕೋಬೇಕು. ಸೊ ವಸ್ತ್ರ ಪಹಂತಿ ಹೈ. ನೆಕ್ಸ್ಟು, ಸಮಯ ಪರ್ ಪಾಠಶಾಲಾ ಜಾತಿ ಹ್ಞೂ, ಕರೆಕ್ಟ್ ಟೈಮಿಗೆ ಅವಳು ಶಾಲೆಗೆ ಹೋಗ್ತಿದ್ಲು. ಲೇಟಾಗೂ ಹೋಗ್ತಿರ್ಲಿಲ್ಲ, ಬೇಗನೂ ಹೋಗ್ತಿರಲಿಲ್ಲ. ಕರೆಕ್ಟ್ ಟೈಮಿಗೆ ಶಾಲೆ ಯಾವ ಟೈಮಿಗೆ ಸ್ಟಾರ್ಟ್ ಆಗುತ್ತೋ ಆ ಟೈಮಿಗೆ ಕರೆಕ್ಟಾಗಿ ಶಾಲೆಗೆ ಹೋಗ್ತಾ ಇದ್ಲು. ಅಪ್ಪನೇ ಅಧ್ಯಾಪಕಂಕು ನಮಸ್ಕಾರ ಕರ್ತಿ ಹೈ. ಶಾಲೆಗೆ ಹೋದ ತಕ್ಷಣ ಯಾವ ಟೀಚರ್ ಸಿಕ್ಕಿದ್ರು ಅವರಿಗೆ ಏನು ಮಾಡ್ತಾ ಇದ್ಲು ಅವಳು? ನಮಸ್ಕಾರಗಳನ್ನು ಮಾಡ್ತಾ ಇದ್ಲು, ಅಂದರೆ ವಿಶ್ ಮಾಡ್ತಾ ಇದ್ಲು. ನೆಕ್ಸ್ಟ್, ಅಪ್ಪನೆ ಸಹಪಾಠಿಯೊನ್ಸೆ ಕಬಿ ಜಗರ್ತಿ ನಹಿ. ಅವಳು ಯಾವ ಫ್ರೆಂಡ್ಸ್ ಜೊತೆನೂ ಕೂಡ ಜಗಳವನ್ನು ಆಡ್ತಾ ಇರಲಿಲ್ಲ, ಎಲ್ಲರ ಜೊತೆ ತುಂಬ ಕ್ಲೋಸ್ ಆಗಿ ಚೆನ್ನಾಗಿ ಇರ್ತಾ ಇದ್ಲು. ಸಬ್ಕೋ ಸಾಥ್ ಪ್ರೇಮ ಸೆ ರಾತಿ ಹೈ, ಎಲ್ಲರ ಜೊತೆ ತುಂಬ ಪ್ರೀತಿಯಿಂದ ಇರ್ತಾ ಇದ್ಲು. ಮನ್ ಲಗಾಕರ್ ಪಡ್ತಿ ಹ್ಞೂ, ಅವಳು ಶ್ರದ್ಧೆ ಇಟ್ಟು ಓದ್ತಾ ಇದ್ಲು, ಅಂದರೆ ವಿದ್ಯಾಭ್ಯಾಸವನ್ನು ಕೂಡ ಅವಳು ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ಲು. ಸಬ್ಕಿ ಸಹಾಯತಾ ಕರ್ತಿ ಹೈ, ಅವ್ರ ಫ್ರೆಂಡ್ಸಿಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದರೆ ಅವರಿಗೆ ಹೇಳ್ಕೊಡೋ ರೀತಿಯಲ್ಲಿ ಸಹಾಯವನ್ನು ಕೂಡ ಮಾಡ್ತಿದ್ಲು. ಕೂದುಕಿ ಸಫಾಯಿ ಕಾ ಪೂರಾ ಧ್ಯಾನ ರಕ್ತಿ ಹೈ, ಎಲ್ಲದರಲ್ಲೂ ಕೂಡ ಒಳ್ಳೆಯ ರೀತಿಯ ಆಲೋಚನೆಗಳನ್ನೇ ಮಾಡ್ತಾ ಇದ್ಲು. ಸಬ್ಕೋ ಸಾಫ್ ಸ್ವಚ್ಛ ರಹನಿ ಕಿ ಶಿಕ್ಷಾ ದೇತಿ ಹೈ, ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ಅಂದರೆ ಶುಭ್ರವಾಗಿ ಇರೋ ರೀತಿಯಲ್ಲಿ, ಸ್ವಚ್ಛವಾಗಿ ಇರೋ ರೀತಿಯಲ್ಲಿ ಅವರಿಗೆ ಪಾಠವನ್ನು ಹೇಳ್ತಾ ಇದ್ಲು. ರಾಧಾ ಸಚ್ಮುಚ್ ಬಹುತ್ ಅಚ್ಚಿ ಲಡ್ಕಿ ಹೈ, ಇಷ್ಟೆಲ್ಲ ಗುಡ್ ಹ್ಯಾಬಿಟ್ಸ್ ಇದ್ದಿದ್ದು ಯಾರಲ್ಲಿ? ರಾಧಾಳಲ್ಲಿ. ಸೊ ಹಾಗಾಗಿ ರಾಧಾನ ಎಲ್ಲರೂ ಏನಂತ ಕನ್ಸಿಡರ್ ಮಾಡಿದ್ರು? ಅಚ್ಚಾ ಲಡಕಿ ಅಂದರೆ ಗುಡ್ ಗರ್ಲ್ ಅಂತ ಕನ್ಸಿಡರ್ ಮಾಡಿದರು. ತ ತುಮ್ ಸಬೀ ಬಿ ರಾಧಾ ಕಿ ತರಹ ಬನೋ, ನಾವು ಕೂಡ ಗುಡ್ ಅಂತ ಅನ್ನಿಸ್ಕೋಬೇಕು ಅಂದರೆ ಏನಾಗಿರಬೇಕು? ಈ ರೀತಿ ರಾಧಾ ಥರ ಒಳ್ಳೆ ಒಳ್ಳೆ ಹ್ಯಾಬಿಟ್ಸ್ಗಳನ್ನ, ಹವ್ಯಾಸಗಳನ್ನ ಕಲ್ತಿರಬೇಕು. ಹಾಗಾಗಿ ಮಾತ್ರ ನಮ್ಮನ್ನು ಕೂಡ ಎಲ್ಲರೂ ಏನಂತಾರೆ? ಗುಡ್ ಅಂತಾರೆ. ಸೊ ಹಾಗಾದರೆ ನಾವು ಯಾವ್ಯಾವ ಹವ್ಯಾಸಗಳನ್ನ ಕಲಿಬೇಕು? ಸುಬಹ ಜಲ್ದಿ ಉಡ್ತಿ ಅಂದರೆ ಬೆಳಗ್ಗೆ ಬೇಗ ಎದ್ದೋಳ್ಬೇಕು. ಅಪ್ನೇ ಮಾತಾ ಪಿತಾಕೋ ನಮಸ್ಕಾರ ಕರ್ತಿ, ನಮ್ಮ ತಂದೆ ತಾಯಿಗಳಿಗೆ ನಮಸ್ಕಾರಗಳನ್ನು ಹೇಳಬೇಕು. ರೋಜ್ ನಹತಿ ಪ್ರತಿದಿನ ಸ್ನಾನ ಮಾಡಬೇಕು. ಸಾಫ್ ವಸ್ತ್ರ ಪಹಂತಿ ಕ್ಲೀನಾಗಿರೋ ಬಟ್ಟೆಯನ್ನು ವ್ಯವ ಮಾಡಬೇಕು. ಸಮಯ ಪಾಠಶಾಲಾ ಜಾತಿ ಸರಿಯಾದ ಸಮಯಕ್ಕೆ ಪ್ರತಿದಿನ ಶಾಲೆಗೆ ಹೋಗಬೇಕು. ಅಪ್ನೇ ಅಧ್ಯಾಪಕಂಕೋ ನಮಸ್ಕಾರ ಕರೋ, ನಮ್ಮ ಗುರುಗಳಿಗೆ ನಮಸ್ಕಾರವನ್ನು ಹೇಳಬೇಕು. ಅಪ್ನೇ ಸಹಪಾಠಿಯೊನ್ಸೆ ಕಬ್ ಜಗರ್ತಿ ನಹಿ, ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್ಗಳ ಜೊತೆ ಜಗಳ ಆಡ್ಕೋಬಾರ್ದು. ಸಬ್ಕೋ ಸಾಥ್ ಪ್ರೇಮ ಸೇರತಿ, ಎಲ್ಲರ ಜೊತೆಯಲ್ಲಿ ತುಂಬ ಖುಷಿಯಿಂದ ಇರಬೇಕು. ಮನ್ ಲಗಾಕರ್ ಪಡ್ತಿ, ಮನಸ್ಸಿಟ್ಟು ಓದಬೇಕು. ಸಬ್ಕಿ ಸಹಾಯತಾ ಕರ್ತಿ, ಕಷ್ಟದಲ್ಲಿರೋರಿಗೆ ಅರ್ಥವಿಲ್ಲದಿಲ್ಲದವರಿಗೆ ಅರ್ಥ ಮಾಡೋ ರೀತಿಯಲ್ಲಿ ಸಹಾಯವನ್ನು ಮಾಡಬೇಕು. ಸಫಾಯಿ ಕೋ ಪೂರಾ ಧ್ಯಾನ್ ರಹತಿ, ಯಾವಾಗಲೂ ನಾವು ಶುಭ್ರವಾಗಿ ಇರೋದಕ್ಕೆ ಟ್ರೈ ಮಾಡಬೇಕು. ಸೊ ಇಷ್ಟೆಲ್ಲ ಒಳ್ಳೆ ಹವ್ಯಾಸಗಳನ್ನು ನಾವು ಬೆಳೆಸ್ಕೊಂಡ್ರೆ ರಾಧಾ ಥರ ನಮ್ಮನ್ನು ಏನಂತ ಕರೀತಾರೆ? ಗುಡ್ ಅಂತ ಕರೀತಾರೆ. ಹೌದಲ್ವಾ ಮಕ್ಕಳ? ಇದೆಲ್ಲ ಒಳ್ಳೆ ಹವ್ಯಾಸಗಳಲ್ವಾ? ಇವೆಲ್ಲವನ್ನು ನಾವೆಲ್ಲರೂ ಏನು ಮಾಡಬೇಕು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ಸೊ ದಟ್ಸ್ ರಾಧಾ ಕಿ ಅಚ್ಚಿ ಆದತೆ, ಗುಡ್ ಹ್ಯಾಬಿಟ್ಸ್ ಆಫ್ ರಾಧಾ. ಇನ್ನು ಮುಂದೆ ಇದು ಗುಡ್ ಹ್ಯಾಬಿಟ್ಸ್ ಫಾರ್ ಅವರ್ ಸೆಲ್ಸ್. ಇದನ್ನು ನಾವು ಕೂಡ ಏನು ಮಾಡಬೇಕು? ಪ್ರತಿದಿನ ಹವ್ಯಾಸವನ್ನು ಅಭ್ಯಾಸ ಮಾಡಬೇಕು. ರಫ್ ಅಂಡರ್ಸ್ಟ್ಯಾಂಡ್ ದಟ್? ಓಕೆ, ಚೆಕ್ ದಟ್, ಲೈಕ್ ಗಿವನ್ ದಟ್ ಗ್ಲಾಸರಿ ವರ್ಡ್ಸ್. ರಾಧಾ, ದಟ್ ಮೀನ್ಸ್ ರಾಧಾ ಓನ್ಲಿ, ದಟ್ ಈಸ್ ಹರ್ ನೇಮ್. ಆರ್ ಎ ಡಿ ಹೆಚ್ ಎ ರಾಧಾ. ಕಕ್ಷಾ, ದಟ್ ಮೀನ್ಸ್ ಕ್ಲಾಸ್. ಇನ್ ವಿಚ್ ಕ್ಲಾಸ್ ಶಿ ಈಸ್ ಸ್ಟಡಿಂಗ್? ಶಿ ಈಸ್ ಸ್ಟಡಿಂಗ್ ಇನ್ ಥರ್ಡ್ ಸ್ಟ್ಯಾಂಡರ್ಡ್. ದೆನ್ ಗರ್ ಮೀನ್ಸ್ ಹೋಮ್, ಎಚ್ ಒ ಎಮ್ ಇ ಹೋಮ್. ಪಾಠಶಾಲಾ, ದಟ್ ಮೀನ್ಸ್ ಸ್ಕೂಲ್, ಎಸ್ ಸಿ ಎಚ್ ಒ ಒ ಎಲ್ ಸ್ಕೂಲ್. ದೆನ್ ಲಡ್ಕಿ, ದಟ್ ಮೀನ್ಸ್ ಗರ್ಲ್, ಜಿ ಐ ಆರ್ ಎಲ್ ಗರ್ಲ್. ನೆಕ್ಸ್ಟ್ ವಸ್ತ್ರ, ದಟ್ ಮೀನ್ಸ್ ಕ್ಲಾತ್ಸ್, ಸಿ ಎಲ್ ಒ ಟಿ ಹೆಚ್ ಇ ಎಸ್ ಕ್ಲಾತ್ಸ್. ದೆನ್ ಮಾತಾ, ದಟ್ ಮೀನ್ಸ್ ಮದರ್, ಎಮ್ ಒ ಟಿ ಹೆಚ್ ಇ ಆರ್ ಮದರ್. ದೆನ್ ಪಿತಾ, ದಟ್ ಮೀನ್ಸ್ ಫಾದರ್, ಎಫ್ ಎ ಟಿ ಹೆಚ್ ಇ ಆರ್ ಫಾದರ್. ನೆಕ್ಸ್ಟ್ ಸಹಪಾಠಿ, ಕ್ಲಾಸ್ ಫೆಲೋ ಅಂದರೆ ಕ್ಲಾಸ್ಮೇಟ್ಸ್, ಸಿ ಎಲ್ ಎ ಎಸ್ ಎಸ್ ಕ್ಲಾಸ್, ಎಫ್ ಇ ಎಲ್ ಎಲ್ ಒ ಡಬ್ಲ್ಯೂ ಕ್ಲಾಸ್ ಫೆಲೋ. ದೆನ್ ಅಧ್ಯಾಪಕ್, ದಟ್ ಮೀನ್ಸ್ ಟೀಚರ್, ಟಿ ಇ ಎ ಸಿ ಹೆಚ್ ಇ ಆರ್ ಟೀಚರ್.
देन सुबह मॉर्निंग एम ओ आर एन आई एन जी मॉर्निंग. नेक्स्ट सफाई दैट मीन्स क्लीन सी एल ई ए एन क्लीन. सो दिस मच हैविंग लेजर वर्ड्स. आई थिंक ऑल ऑफ यू अंडरस्टैंड दैट लेसन. एनी डाउट्स अबाउट दैट लेसन इन दैट हू हैविंग गुड हैबिट्स इन दिस लेसन राधा. यू ऑल्सो लर्न अबाउट दैट गुड हैबिट्स. ओके चिल्ड्रंस लेसन कंप्लीटेड. ऑल ऑफ यू कंप्लीट द क्लास वर्क. फर्स्ट मेन यू राइट द क्लास वर्ड्स. आफ्टर मेन्स आई गिव द क्लास वर्क. ओके चिल्ड्रन थैंक यू.